ಸುವರ್ಣ ಸೌಧದಲ್ಲಿ ಇಂದು ಚಳಿಗಾಲದ ಅಧಿವೇಶನ ಮುಕ್ತಾಯವಾಗಲಿದೆ. ಇನ್ನು ಇಂದಿನ ಕಲಾಪದಲ್ಲಿ ಮಹತ್ತರ ವಿಷಯದ ಕುರಿತು ಚರ್ಚೆ ಕೂಡ ನಡೀತಾ ಇದ್ದು ವಿಧಾನಸಭೆಯಲ್ಲಿ ಪ್ರಶ್ನೋತ್ತರ ಕಲಾಪ ನಡೀತಾ ಇದೆ. ಆ ಒಂದು ಕೈಗಾರಿಕಾ ಸ್ಥಾಪನೆ ಮಾಡೋದು ಅನುಮತಿ ಕೊಡಬೇಕು ಅಂತ ಹೇಳಿ ನಾನು ಈಗಾಗಲೇ ಜಿಲ್ಲಾಧಿಕಾರಿ ಕೇಳಿದ್ದೆ, ಇನ್ನೂ ಸಹಿತ ಅವರು ಅನುಮತಿ ಕೊಟ್ಟಿಲ್ಲ. ದಯವಿಟ್ಟು ನಮ್ಮಲ್ಲಿ ಕಾರ್ಖಾನೆ ಸ್ಥಾಪನೆ ಮಾಡೋಕ್ಕೆ, ಸಣ್ಣ ಸಣ್ಣ ಕಾರ್ಖಾನೆ ಸ್ಥಾಪನೆ ಮಾಡೋಕ್ಕೆ ಮೂಲಭೂತ ಸೌಕರ್ಯ ಒಳ್ಳೆ ವ್ಯವಸ್ಥೆ ಇದೆ, ದಯವಿಟ್ಟು ಆ ಒಂದು ಅನುಮತಿ ಕೊಡಿಸ್ಬೇಕು ಅಂತ ತಮ್ಮಲ್ಲಿ ಕೇಳ್ಕೊತೀನಿ. ಸಚಿವರು ಮನ್ನ ಸಭಾಧ್ಯಕ್ಷರೇ, ಆ ತುರುವೆ ಕೆರೆಯಲ್ಲಿ ಈಗಾಗಲೇ 16 ಎಕರೆ ಸರ್ಕಾರಿ ಜಮೀನು ಇದೆ. ಆ ನದಿಯನ್ನು ಉಪಯೋಗ ಮಾಡಲಿಕ್ಕಾಗದಿದ್ದಷ್ಟು ಹಾಳಾಗಿದೆ. STPಯಲ್ಲಿ ವರ್ಕಿಂಗ್ ಕಂಡೀಷನ್ ಇಲ್ಲ, ಎಲ್ಲ ವೆಟ್ವೆಲ್ ಹಾಳಾಗಿದೆ. ಮ್ಯಾನುವಲ್ಸ್ಗಳು ಹಿಂದೆ ಇಟ್ಟಿಗೆಯಲ್ಲಿ ಮಾಡಿದ್ದು, ಅದು ಒಂದು ಕಾರ್ಯರೂಪಕ್ಕಿಲ್ಲ. ಇದರ ಗಂಭೀರತೆಯನ್ನು ಅರ್ಥಕೊಂಡು ಮಾನ್ಯ ಸಚಿವರು ಈಗಾಗಲೇ ನಮಗೆ ಸಭೆಯನ್ನು ಮಾಡಿದ್ದಾರೆ, ನಾನು ಅವರಿಗೆ ಕೃತಜ್ಞತೆಯನ್ನು ಸಲ್ಲಿಸ್ತೇನೆ. ಮತ್ತು DPR ಮಾಡಿದ್ದಾರೆ, 330 ರೂಪಾಯಿ ಅಂತ ಆಗಿದೆ. ನನ್ನ ವಿನಂತಿ ಏನು ಅಂತ ಹೇಳಿದ್ರೆ, ಈ ಉತ್ತರದಲ್ಲಿ ಮಾತ್ರ ಸರ್ಕಾರಕ್ಕೆ ಪ್ರಸ್ತಾವನೆ ಕಳಿಸಿದ್ದಷ್ಟು 2022-23 ಯಾವುದೇ ತಗೊಳ್ಬಾರ್ದು ಅಂತ ಹೇಳಿದ್ದಾರೆ.